हाय फ्रेंड्स, आरजी टीवी कन्नड चैनल ना वीक्षकरेल्लरिगू नमस्कार। सालामन्ना निरीक्षेयल्लिद्द रैत समुदायक्के राज्य सरकारदिंद भर्जरी सिहि सुद्दियन्नु नीडिदे। इदुवरेगू एष्टु लक्ष रैतरिगे सालामन्ना नेरवु दोरेतिदे? सालामन्ना योजनेयल्लि एष्टु हंतगळल्लि दाखलाति परिशीलने नडेसलागुत्तदे? ರೈತರು ತೆಗೆದುಕೊಂಡಿರುವ ಎಂತಹ ಸಾಲಗಳು ಸಾಲಮನ್ನಾ ಆಗಲಿದೆ? ಈಗ ಎಷ್ಟು ಸಾವಿರ ಜನ ರೈತರಿಗೆ ಕೊನೆಗೂ ಸಾಲಮನ್ನಾ ಭಾಗ್ಯ ದೊರೆತಿದೆ? ಇನ್ನು ಎಷ್ಟು ಸಾವಿರ ರೈತರು ಸಾಲಮನ್ನಕ್ಕಾಗಿ ಕಾಯುತ್ತಿದ್ದಾರೆ? ಅದರಲ್ಲಿ ಎಷ್ಟು ಸಾವಿರ ರೈತರ ಸಾಲಮನ್ನಾ ಆಗಬಹುದು? ಈ ಎಲ್ಲಾ ಮಾಹಿತಿಯ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ। ನೀವು ರೈತರಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ। ನೀವು ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಹೌದು, ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಘೋಷಿಸಿದ್ದ ಸಾಲಮನ್ನಾ ಅರ್ಹತೆಗಾಗಿ ಕಾದು ಕುಳಿತಿರುವ 57,000 ರೈತರಿಗೆ ಕೊನೆಗೂ ಈ ಬಾರಿ ಸಾಲಮನ್ನಾ ಭಾಗ್ಯ ದೊರೆತಿದೆ। 2 ವರ್ಷಗಳಲ್ಲಿ 3 ಬಾರಿ ದಾಖಲಾತಿ ಪರಿಶೀಲನೆಯ ನಂತರ ಅವರು ಸಾಲಮನ್ನಕ್ಕೆ ಅರ್ಹರಾಗಿದ್ದು ಸಹಕಾರ ಸಂಘಗಳಿಂದ ಪಡೆದಿದ್ದ ಸಾಲ ಮನ್ನಾ ಆಗಲಿದೆ। ಇನ್ನು 60,000 ರೈತರು ಸಾಲಮನ್ನಾ ಕಾಯುತ್ತಿದ್ದು ದಾಖಲೆ ಪರಿಶೀಲನೆ ನಡೆಯುತ್ತಿದೆ। 40,000 ರೈತರ ಸಾಲ ಮನ್ನಾ ಆಗಬಹುದು। ಉಳಿದವರು ಸಾಲ ಮನ್ನಾ ವ್ಯಾಪ್ತಿಗೆ ಬರುವುದು ಅನುಮಾನ ಎಂದು ಅಂದಾಜಿಸಲಾಗಿದೆ। ಜನವರಿ ವೇಳೆಗೆ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲು ಸಹಕಾರ ಇಲಾಖೆ ಸಿದ್ಧತೆ ನಡೆಸಿದೆ। ಹೀಗಾಗಿ 16,49,000 ರೈತರಿಗೆ ನೆರವು ನೀಡಿದೆ। ಸಹಕಾರ ಸಂಘಗಳಿಂದ 1,00,000 ರೂಪಾಯಿವರೆಗೂ ಸಾಲ ಪಡೆದ ರೈತರಿಗೆ ಮನ್ನಾ ಯೋಜನೆ ಘೋಷಿಸಲಾಗಿತ್ತು। 17,06,000 ರೈತರನ್ನು ಗುರುತಿಸಿ ಅದಕ್ಕೆ 7,988 ಕೋಟಿ ರೂಪಾಯಿ ಬೇಕಾಗಬಹುದು ಎಂದು ಅಂದಾಜಿಸಲಾಗಿತ್ತು। ಇದುವರೆಗೂ 16,49,000 ರೈತರಿಗೆ ಸಾಲ ಮನ್ನಾ ನೆರವು ದೊರೆತಿದ್ದು 76,963 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ। ಸರ್ಕಾರಿ ನೌಕರರಾಗಿರುವವರಿಗೆ ಹಾಗೂ ಆದಾಯ ತೆರಿಗೆ ಪಾವತಿಸುವವರಿಗೆ ಸಾಲ ಮನ್ನಾ ಅನ್ವಯವಾಗುವುದಿಲ್ಲ। ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅನ್ವಯ ಎಂದು ಷರತ್ತು ವಿಧಿಸಿದ್ದರಿಂದ 42,000 ಅರ್ಜಿಗಳು ತಿರಸ್ಕೃತಗೊಂಡಿದ್ದವು। 10,000ದಷ್ಟು ರೈತರು 3,00,000 ರೂಪಾಯಿಗಳವರೆಗೂ ಸಾಲ ಪಡೆದು 1,00,000 ರೂಪಾಯಿ ಸಾಲ ಮನ್ನಾ ಬಿಟ್ಟು ಉಳಿದ ಮೊತ್ತ ಪಾವತಿ ಮಾಡದಿದ್ದ ಕಾರಣಕ್ಕೆ ಸಾಲ ಮನ್ನಾ ನೆರವು ಪಡೆಯಲು ಸಾಧ್ಯವಾಗಿಲ್ಲ ಎಂದು ಇಲಾಖೆ ಮೂಲಗಳು ತಿಳಿಸಿವೆ। 75%ರಷ್ಟು ಸಾಲ ಹಂಚಿಕೆ। ಕೊರೋನಾ ಮತ್ತು ಪ್ರವಾಹ ಸೇರಿ ರೈತರು ಸಂಕಷ್ಟ ಎದುರಿಸುತ್ತಿರುವುದರಿಂದ ಪ್ರಸಕ್ತ ಸಾಲಿನಲ್ಲಿ 24,00,000 ರೈತರಿಗೆ 15,300 ಕೋಟಿ ರೂಪಾಯಿಯನ್ನು ಶೂನ್ಯ ಬಡ್ಡಿದರದಲ್ಲಿ ಸಾಲ ನೀಡುವ ಗುರಿಯನ್ನು ಹೊಂದಲಾಗಿತ್ತು। ಇದುವರೆಗೂ 16,45,000 ರೈತರಿಗೆ 10,539 ಕೋಟಿ ರೂಪಾಯಿವರೆಗೂ ಹೊಸ ಸಾಲವನ್ನು ವಿತರಿಸಲಾಗಿದೆ। ಆ ಮೂಲಕ 75%ರಷ್ಟು ಸಾಲ ಹಂಚಿಕೆಯಾಗಿದೆ। ಮಧ್ಯಮಾವಧಿ ಸಾಲ 16,000 ರೈತರಿಗೆ 390 ಕೋಟಿ ರೂಪಾಯಿ, ದೀರ್ಘಾವಧಿ ಸಾಲ 15,000 ರೈತರಿಗೆ 131 ಕೋಟಿ ರೂಪಾಯಿಯನ್ನು ಈಗಾಗಲೇ ವಿತರಿಸಲಾಗಿದೆ। 57,000 ರೈತರಿಗೆ ಸಾಲ ಮನ್ನಾ ಯೋಜನೆಯ ಲಾಭ ಸಿಕ್ಕಿರಲಿಲ್ಲ। 3 ಹಂತಗಳಲ್ಲಿ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ ನಂತರ ಅವರೆಲ್ಲರೂ ಸಾಲ ಮನ್ನಕ್ಕೆ ಅರ್ಹತೆ ಪಡೆದಿದ್ದಾರೆ। 296 ಕೋಟಿ ರೂಪಾಯಿಗಳನ್ನು ಬಿಡುಗಡೆಗೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿ ಒಪ್ಪಿಗೆಯನ್ನು ಪಡೆಯಲಾಗಿದೆ. ಸರಿ ಸ್ನೇಹಿತರೆ, ಸಾಲಮನ್ನಾ ನಿರೀಕ್ಷೆಯಲ್ಲಿದ್ದ ರೈತ ಸಮುದಾಯಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಘೋಷಿಸಿದ್ದ ಸಾಲ ಮನ್ನಾ ಯೋಜನೆಯಿಂದ 57,000 ರೈತ ಸಮುದಾಯಕ್ಕೆ ಸಾಲ ಮನ್ನಾ ಭಾಗ್ಯ ಕೊನೆಗೂ ದೊರೆತಿದೆ. ನೀವು ರೈತರು ಮತ್ತು ರೈತಾಪಿ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಾಲ ಮನ್ನಾ ಆಗಿದ್ದರೆ ಎಸ್ ಎಂದು, ಇಲ್ಲವಾದರೆ ನೋ ಎಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಮ್ಮ ಹೊಸ ಹೊಸ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚಿತವಾಗಿ ಉಚಿತವಾಗಿ ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ಜಿ ಟಿವಿ ಕನ್ನಡ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.